ಹಾಯ್ ಹಲೋ ಫ್ರೆಂಡ್ಸ್, ಬನ್ನಿ ಕೆಂಡ ಸಂಪಿಗೆ ಶುಕ್ರವಾರದ ಸಂಚಿಕೆ ಏನಾಗುತ್ತೆ ಎಂದು ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಈ ಕಡೆ ಸುಮನವರು ಸುಭಾಷಿಗೆ ಚಂದ ಬೈತಿರ್ತಾರೆ, ಏನು ಜವಾಬ್ದಾರಿ ಇಲ್ಲ ಏನಿಲ್ಲ, ಏನಾರು ಒಂದು ಕೆಲಸ ಮಾಡು ಅಂತ ಹೇಳಿ ಆಫೀಸಿಗೆ ಹೋಗು ಅಂತ ಹೇಳಿ. ಇದೊಂದು ವಿಷಯ ಕೇಳಿ ತುಂಬಾ ಸುಭಾಷಿಗೆ ಬೇಜಾರಾಗುತ್ತೆ. ಈ ಕಡೆ ತೀರ್ಥ ಅವ್ರು ಬಂದು ಅವ್ರ ತಮ್ಮನೆಗೆ ಸಮಾಧಾನ ಮಾಡ್ತಿರ್ತಾರೆ, ಏನು ಸುಮನ ಹಂಗೆ ಹೇಳಿದ್ದಕ್ಕೆ ಬೇಜಾರು ಮಾಡ್ಕೊಂಡ ಬೇಜಾರು ಮಾಡ್ಕೊಂಬೇಡ ಅಂತ ಹೇಳಿದಾಗ, ಇಲ್ಲಿ ಬಿಡೋಣ ಅದಕ್ಕೆ ಒಳ್ಳೇದಕ್ಕೆ ತಾನೇ ಹೇಳಿದ್ದೆ, ಅದಕ್ಕೆ ನಾನು ಏನು ಹೇಳಿದ್ರು ಮಾಡ್ತೀನಿ, ಅದಕ್ಕೆ ನಮ್ಮ ಒಳ್ಳೇದಕ್ಕೆ ಹೇಳೋದು, ಅದಕ್ಕೆ ಮತ್ತು ನಾನು ಯಾವತ್ತೂ ತೆಗೆದುಹಾಕಲ್ಲ ಅಂತ ಹೇಳಿ ಸುಮನವ್ರ ಬಗ್ಗೆ ನನಗೆ ಒಳ್ಳೆಯ ಅಭಿಪ್ರಾಯ ಇದೆ ಅಂತ ಹೇಳಿ ಈ ಕಡೆ ಸುಭಾಷ್ ಹೇಳ್ತಾ ಇರ್ತಾರೆ. ಹೌದು, ಅವ್ನಿಗೆ ಒಳ್ಳೇದಕ್ಕೆ ಹೇಳಿದ್ದು, ಅದಕ್ಕೆ ನೀನು ಏನಾರ ಒಂದು ಕೆಲಸ ಮಾಡು ಆಫೀಸಿಗೆ ಹೋಗು ಅಂತ ಹೇಳಿದಾಗ, ಈ ಕಡೆ ಸುಭಾಷ್ ಅವರು ನನಗೆ ಏನು ಆಫೀಸಿನ ಕೆಲಸ ಗೊತ್ತಿಲ್ಲ ಅಣ್ಣ, ಈ ಕಡೆ ಸುಭಾಷ್ ಅವರು ತೀರ್ಥ ಅವ್ರಿಗೆ ಹೇಳ್ತಾ ಇದ್ದಾರೆ, ನಂಗೆ ಆಫೀಸ್ ಕೆಲಸ ಏನೂ ಗೊತ್ತಿಲ್ಲ ಅಣ್ಣ, ಏನಂತ ಹೋಗಿ ಆಫೀಸಿಗೆ ನಾನು ಕೆಲಸ ಮಾಡಲಿ, ಮತ್ತು ನನ್ನಿಂದ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ಅಂತ ಹೇಳಿ ಈ ಕಡೆ ಸುಭಾಷ್ ಅವರು ಹೇಳ್ತಾ ಇರ್ತಾರೆ. ಅದಕ್ಕೆ ತೀರ್ಥ ಅವರು ಆಫೀಸ್ ನಮ್ಗೆ ಆಫೀಸಿನ ಕೆಲಸ ಆಗಲಿ ಯಾವುದೇ ಕೆಲಸ ಆಗಲಿ ಯಾರು ಹುಡ್ತಾನೆ ಏನು ಕಲಿಯಲ್ಲ, ಎಲ್ಲರೂ ಏನಾರ ಕೆಲಸ ಮಾಡಬೇಕಾದ್ರೆ ಏನಾರ ಮಿಸ್ಟೇಕ್ ಆಗುತ್ತೆ, ಅಪ್ಪನೂ ಮಾಡಿದ್ರು ಹಾಗೂ ನಾನು ಮಾಡಿದ್ದೆ, ಸಾಧನಾತ್ಕೇನು ಮಾಡಿದ್ರು, ಎಲ್ಲರೂ ಮಾಡಬೇಕಾದ್ರೆ ಏನಾರು ಒಂದು ಮಿಸ್ಟೇಕ್ ಆಗುತ್ತೆ, ಹಂಗಂತ ಆಫೀಸಿಗೆ ಹೋಗ್ದಲೇ ಇದ್ದು ಕಲಿದಲೇ ಇದ್ದರೆ ಎಲ್ಲ ಸರಿಯಾಗುತ್ತೆ, ಹೋದ ಕಲಿತರೆ ತಾನೇ ಎಲ್ಲದಕ್ಕೂ ಒಂದು ಎಕ್ಸ್ಪೀರಿಯೆನ್ಸ್ ಆಗೋದು, ನಮ್ಮ ತಪ್ಪು ನಾವು ತಿದ್ಕೊಂಡು ಹಾಗೆ ಹೆಂಗೆ ಮಾಡಬೇಕು ಏನು ಅಂತ ಗೊತ್ತಾಗೋದು. ಆಫೀಸಿಗೆ ಹೋಗು ಅಂತ ಹೇಳಿದಾಗ ಈ ಕಡೆ ಸುಭಾಷು ಅದಕ್ಕೆ ಮಾತಿಗೋಸ್ಕರ ಹಾಗೂ ಸುಭಾಷ್ ಅವರ ಅಣ್ಣ ಹೇಳಿರೋಂಥ ತೀರ್ಥವ್ರ ಮಾತಿಗೋಸ್ಕರ ಬೆಲೆ ಕೊಟ್ಟು ಈ ಕಡೆ ಆಫೀಸಿಗೆ ಹೋಗೋಕ್ಕೆ ಒಪ್ಕೊಳ್ತಾರೆ. ಅವರ ಅಮ್ಮ ಕೂಡ ಪದ್ಮಾ ಅವರು ಕೂಡ, ಹ್ಞೂ ಸುಭಾಷ್ ನೀನು ಕೆಲಸಕ್ಕೆ ಹೋದರೆ ತಾನೇ ಎಕ್ಸ್ಪೀರಿಯೆನ್ಸ್ ಆಗೋದು, ತಪ್ಪಾಗುತ್ತೆ ಸಹಜ, ಹಾಗಂತ ತಪ್ಪಾಗತ್ತೆ ಅಂತ ಆಫೀಸಿಗೆ ಹೋಗ್ದಲೇ ಇರೋಕ್ಕಾಗತ್ತೆ, ಆಫೀಸಿಗೆ ಹೋಗಿ ಕೆಲಸ ನೀನು ಸ್ವಲ್ಪನೇ ಕಲ್ತ್ಕೋ, ಅವಾಗ ನಿನಗೂ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಹಾಗೂ ನೀನು ಕೂಡ ಒಂದು ಆಫೀಸನ್ನು ನಡೆಸ್ಕೊಳ್ಳೋ ಅಂತ ಕೆಪಾಸಿಟಿ ಬರುತ್ತೆ. ಹಿಂಗೆ ಬರಲ್ಲ ಅಂತ ಕೂತ್ರೆ ಏನು ಬರಲ್ಲ, ಎಲ್ಲದು ಒಬ್ಬರನ್ನೇ ಮಾಡೋಕ್ಕಾಗಲ್ಲ, ನಿಮ್ಮ ಅಪ್ಪಂಗೆ ಹುಷಾರಿಲ್ಲ, ತೀರ್ಥನೂ ರಾಜಕೀಯ ನೋಡ್ಕೊಳೋಕ್ಕಾಗಲ್ಲ, ನೀನು ಸ್ವಲ್ಪ ಜವಾಬ್ದಾರಿ ತಗೋ ಅಂತ ಹೇಳಿ ಹೇಳಿದಾಗ ಹ್ಞೂ ಆಯಿತು ಅಂತ ಹೇಳಿ ಒಪ್ಕೊತಾರೆ ಸುಭಾಷ್ ಅವರು. ಈ ಕಡೆ ಸಾಧನ ಅವರು ನನ್ನ ದುಡ್ಡು ಎಲ್ಲಿ ಕಳೆದೋಯ್ತು 25 ಲಕ್ಷ ಅಂತ ಹೇಳಿ ಈ ಕಡೆ ಟೆನ್ಷನ್ ಆಗಿರ್ತಾರೆ. ಈ ಕಡೆ ಸುಮನ ಬಂದು ಏನೋ ಯೋಚನೆ ಮಾಡಿ, ಏನೋ ತುಂಬ ಕೊರಗ್ತಾ ಇದ್ದೀರಾ, ಏನೋ ತುಂಬ ಟೆನ್ಷನಲ್ಲಿದ್ದೀರಾ ಏನು ಅಂತ ಹೇಳಿ ಸಾಧನ ನನಗೆ ಕೆಣಗ್ತಾ ಇದ್ದಾಗ, ಅದಕ್ಕೆ ಸಾಧನ ಅವರಿಗೆ ತುಂಬಾ ಸಿಟ್ಟು ಬರುತ್ತೆ, ನಂದು 25 ಲಕ್ಷ ಎಲ್ಲಿ ಕಾಣೆಯಾಗಿದೆ ಅಂತ ಹೇಳಿ ಮನಸ್ಸಲ್ಲೇ ಅಂದ್ಕೊತಿರ್ತಾರೆ, ಇವಳೇ ಏನಾರ ಮಾಡಿರ್ಬೋದಾ ಅಂತ ಹೇಳಿ ಸುಮನನ ಬಗ್ಗೆ ಆ ಡೌಟ್ ಇರುತ್ತೆ. ಅದಕ್ಕೆ ಸುಮನ ಕೂಡ ಇಂಡೈರೆಕ್ಟಾಗಿ ಏನು ತುಂಬ ಇದು ಟೆನ್ಷನಲ್ಲಿದೆ, ಏನೋ ಪೆಟ್ಟು ಕೊಟ್ಟವ್ರು ತುಂಬ ಜೋರು ಪೆಟ್ಟು ಕೊಟ್ಟ ಹಂಗೆ ಇದೆ, ಏನಾಯಿತು ಏನು ಕೇಳಿದಾಗ, ಏ ನಿನಗೆ ಹಾಕೋದು ಎಲ್ಲ ನಿನ್ನಿಂದಲೇ ಆಗ್ತಾ ಇರೋದು ಅಂತ ಹೇಳಿ ಈ ಕಡೆ ಸಾಧನವರು ಸುಮನನಿಗೆ ಬೈತಿರ್ತಾರೆ. ಈ ಕಡೆ ಏನು ಟೆನ್ಷನ್ ಆಗಿದೆ, 25 ಲಕ್ಷ ಹೋಗಿದ್ದಕ್ಕೆ ಇಷ್ಟೊಂದು ಟೆನ್ಷನ್ ಆಗಿದ್ದಾರೆ ಅಂತ ಈ ಕಡೆ ಸುಮನನಿಗೆ ಗೊತ್ತೇ ಇರುತ್ತೆ. ಯಾಕಂದರೆ ಆ ದುಡ್ಡು ಬಚ್ಚಿಟ್ಟು ಅವ್ರಿಗೆ ಆಟಾಡಿಸ್ಬೇಕು, ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಈ ಕೆಲಸ ಮಾಡಿರೋದು ಸುಮನೇ. ಎದುರಿಗೆ ಏಟಿಗೆ ಎದುರು ಏಟು ಕೊಡಬೇಕು, ಆ ಕಂಪ್ನಿ ದುಡ್ಡೆಲ್ಲ ನುಂಗ್ತಾ ಇದ್ದಾರೆ ಅಂತ ಹೇಳಿ ಸುಮನ ಅವರು ಒಳ್ಳೆ ಉದ್ದೇಶದಿಂದ 25 ಲಕ್ಷ ಅವರು ಮೋಸ ಮಾಡಿ ಹೊಡೆದಿರೋಂಥ ದುಡ್ಡು ಸುಮನ ಅವರು ಆಫೀಸಿಗೆ ಕೊಡಬೇಕು ಅಂತಲೇ ಆ ದುಡ್ಡನ್ನೇ ತೆಗೆದಿಟ್ಟಿರ್ತಾರೆ. ಇವರಿಗೆ ಆಫೀಸ್ ಉಳಿಸ್ಬೇಕು ಹಾಗೂ ಮಾವನ ಆಫೀಸು ಚೆಂದಾಗಿ ಬೆಳೆಸ್ಬೇಕು, ಇವರು ಲಾಸ್ ಮಾಡ್ತಾ ಇದ್ದಾರೆ, ಇದರಿಂದ ಸಾಧನನಿಗೆ ತಕ್ಕ ಪಾಠ ಕಲಿಸ್ಬೇಕು ಅನ್ನೋದೇ ಸುಮನನ ಉದ್ದೇಶ ಆಗಿರುತ್ತೆ. ಸಾಧನ ಕೂಡ ದೊಡ್ಡ ಸೊಸೆಯಾಗಿ ಕೂಡ ತಾನು ಸೆಲ್ಫಿಶಾಗಿ ಯೋಚನೆ ಮಾಡ್ತಾರೆ ಹೊರತು ಮನೆಯವ್ರ ಬಗ್ಗೆ ಯಾವತ್ತೂ ಯೋಚನೆ ಮಾಡಲ್ಲ. ಈ ಕಡೆ ಸುಮನ ಅವರು ಬರೀ ಮನೆಯವ್ರ ಬಗ್ಗೆ ಯೋಚನೆ ಮಾಡಿ ಅವ್ರಿಗೆ ಸರಿಯಾದ ಬುದ್ಧಿ ಕಲಿಸ್ತಾರೆ ಎಂದು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಬೇಕಾಗಿದೆ.